ನಿಗಮ ಮಂಡಳಿಗೆ ಫೈನಲ್ ಆಯ್ತಾ ಹೆಸರು ಶಾಸಕರೆಷ್ಟು ಕಾರ್ಯಕರ್ತರಿಗೆ ಎಷ್ಟು ನಿಗಮ ಮಂಡಳಿ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶೀಶ್ವರ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಎಂಟೊಂಬತ್ತು ತಿಂಗಳು ಕಳೀತಾ ಬಂತು ಜನ ಅಚ್ಚಕಟ್ಟಾಗಿ ಆಡಳಿತ ಹೋಗಿ ಅಂತ ಪ್ರಚಂಡ ಗೆಲುವನ್ನ ಕೊಟ್ಟರು ನೂರ ಮೂವತ್ತೈದು ಕ್ಷೇತ್ರಗಳಲ್ಲಿ ಗೆಲ್ಲಿಸೋ ಮೂಲಕ ಸಿಎಂ ಆಯ್ಕೆ ಗೊಂದಲ ಆಗ್ಲಿಲ್ಲ ಆಯ್ಕೆ ನಿಗಮ ಮಂಡಳಿ ಆಯ್ಕೆ ಮಾಡಕ್ಕೆ ಆಯ್ತಾ ಇಲ್ಲ ಸಿದ್ದರಾಮಯ್ಯ ಅವರು ಸ ಶಾಸಕರುಗಳಿಗೆ ಮಾತ್ರ ಕೊಡೋಣ ಅಂತ ಡಿ ಕೆ ಶಿವಕುಮಾರ್ ಅವರು ಕಾರ್ಯಕರ್ತರಿಗೂ ಕೊಡೋಣ ಅಂತ ಹೈಕಮಾಂಡು ಇಬ್ರಿಗೂ ಸರಿಯಾಗಿ ಕೊಟ್ಟರೆ ಮಾತ್ರ ಒಳ್ಳೇದು ಮಾಡ ಒಳ್ಳೇದಾಗುತ್ತೆ ಅಂತ ಕಾರ್ಯಕರ್ತರು ಇಲ್ಲದೆ ನಾವು ಪಕ್ಷವನ್ನು ಕಟ್ಟಕ್ಕೆ ಆಗಲ್ಲ ಈಗ ಕಾರ್ಯಕರ್ತರು ಕೊಡಲೇಬೇಕು ಅಂತ ಶಾಸಕರುಗಳು ಬೇಸರ ಮಾಡ್ಕೊಂಬಿಡ್ತಾರೆ ಆಮೇಲೆ ಊಟ ಒಳದ್ರೆ ಕಷ್ಟ ಅಂತ ಸಿದ್ದರಾಮಯ್ಯ ಅವರು ಇವೆಲ್ಲದರ ನಡುವೆ ಒಂದಲ್ಲ ಎರಡಲ್ಲ ಮೂರು ನಾಲ್ಕು ಸಲ ನಿಗಮ ಮಂಡಳಿ ಪಟ್ಟಿ ಫೈನಲ್ ಆಯಿತು 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 ಅಂತ ಬರಲೇ ಇಲ್ಲ ಕೊನೆಗೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಮೂವತ್ತಾರು ಜನ ಶಾಸಕರುಗಳು ಮೂವತ್ತೊಂಬತ್ತು ಜನ ಕಾರ್ಯಕರ್ತರಿಗೆ ನಿಗಮ ಮಂಡಳಿ ಫೈನಲ್ ಆಗ್ಬಿಟ್ಟೈತೆ ಕೊಟ್ಟು ಬಿಡ್ತೀವಿ ಅಂತ ಅಲ್ಲೂ ವಿರೋಧ ವ್ಯಕ್ತ ಆಯಿತು ಕಾರ್ಯಕರ್ತರಿಗೆ ಕೊಡೋದು ಬೇಡ ಕೊಟ್ಟರೆ ಎಡವಟ ಆಯ್ತದೆ ಕಾರ್ಯಕರ್ತರಿಗೆ ಯಾಕೆ ಕೊಡಬೇಕು ನಾವು ಮೂರು ಸಲ ನಾಲ್ಕು ಸಲ ಗೆದ್ದಿದ್ದೀವಿ ನಮ್ಗೆ ಸಚಿವ ಸ್ಥಾನವೂ ಇಲ್ಲ ಕೊಟ್ಟರೆ ಎಲ್ಲ ಶಾಸಕರುಗಳಿಗೆ ಕೊಡಿ ಅಂತ ಒಂದಷ್ಟು ಜನ ಅಪಸ್ವರ ತೆಗ್ದವ್ರಂತೆ ಅಯ್ಯೋ ನಿಮ್ಮ ಪಕ್ಷ ನೀವು ಕಂಟ್ರೋಲ್ ಮಾಡಿ ಯಾರಿಗೆ ಕೊಡಬೇಕು ಪ್ರಿಯಾರಿಟಿ ವೈಸು ಮೂವತ್ತಾರು ಜನ ಶಾಸಕರಿಗೋ ಒಂದು ನಲ್ವತ್ತು ಜನ ಶಾಸಕರಿಗೂ ಅಲ್ಲಿ ಐವತ್ತು ಜನ ಶಾಸಕರು ಕೊಟ್ಟು ಒಂದು ಅರ್ಧದಷ್ಟು ಬೇರೆಯವ್ರಿಗೆ ಕೊಡಿ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಕಾರ್ಯಕರ್ತರು ಕೊಟ್ಟರೆ ತಪ್ಪೇನು ಅದೊಂದು ಸಮಸ್ಯೆನಾ ಅಂತ ಒಂದಷ್ಟು ಜನ ಪ್ರಶ್ನೆ ಇದೊಂದು ದೊಡ್ಡ ಮ್ಯಾಟ್ರಾ ಎ ಐ ಸಿ ಸಿ ಅಧ್ಯಕ್ಷರು ನಿಮ್ಮವರೇ ರಾಹುಲ್ ಗಾಂಧಿಯವ್ರು ನಿಮಗೆ ರೆಸ್ಪೆಕ್ಟ್ ಕೊಡ್ತಾರೆ ಇನ್ನು ಯಾರು ಹೈಕಮಾಂಡು ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ನಡುವೆ ಇರುವಂಥ ಗೊಂದಲವೇ ಸಮಸ್ಯೆನಾ ಅನ್ನೋ ಪ್ರಶ್ನೆಗಳು ಕೂಡ ಮೂಡಿದೆ ಇವೆಲ್ಲದರ ನಡುವೆ ಸಿ ಎಮ್ ಸಿದ್ದರಾಮಯ್ಯ ಅವರು ಎಲ್ಲ ಫೈನಲ್ ಆಗ್ಬಿಟ್ಟಿದೆ ವೇಣುಗೋಪಾಲ್ ಅವರು ಸೈನ್ ಹಾಕ್ಬಿಟ್ಟವ್ರೆ ಇನ್ನೇನು ಅನೌನ್ಸ್ ಮಾಡಿಸೋದಷ್ಟೇ ಬಾಕಿ ಅನ್ನೋ ಧಾಟಿಯಲ್ಲಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ನಿಗಮ ಮಂಡಳಿ ವಿಚಾರದಲ್ಲಿ ಆದರೆ ಕಾರ್ಯಕರ್ತರಿಗೆ ಎಷ್ಟು ಸ್ಥಾನ ಶಾಸಕರುಗಳಿಗೆ ಎಷ್ಟು ಸ್ಥಾನ ಅನ್ನೋದು ಇನ್ನೂ ಫೈನಲ್ ಆಗಿಲ್ಲ ಒಟ್ನಲ್ಲಿ ಅದಾಗಲೇ ನಿಗಮ ಮಂಡಳಿಯ ಪಟ್ಟಿಗೆ ಹೈಕಮಾಂಡ್ನ ಸಿಗ್ನೇಚರ್ ಕೂಡ ಆಗಿ ಹೋಗಿದೆ ಅಧಿಕೃತವಾಗಿ ಅನೌನ್ಸ್ ಆಗಬೇಕಷ್ಟೇ ಅನ್ನೋದು ಸಿದ್ದರಾಮಯ್ಯವರ ವಾದ ವೀಕ್ಷಕರೇ ಶಾಸಕರು ಮತ್ತು ಕಾರ್ಯಕರ್ತರು ಇಬ್ಬರಿಗೂ ಸಮ ಪ್ರಮಾಣದಲ್ಲಿ ನಿಗಮ ಮಂಡಳಿಯನ್ನು ಕೊಡಬೇಕಾ ಅಥವಾ ನಿಗಮ ಮಂಡಳಿ ವಿಚಾರದಲ್ಲಿ ಅದೊಂದು ದೊಡ್ಡ ಸಮಸ್ಯೆನೇ ಅಲ್ಲ ಅದನ್ನೇ ಬಗೆಹರಿಸ್ಕೊಳಕಾಗದಿರೋರು ಇನ್ನು ಜನರ ಸಂಕಷ್ಟಗಳನ್ನ ಬಗೆಹರಿಸ್ತಾರಾ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು